Rabbil Alameen Ar-Rahman Ar-Rahim Ma ilaha illallah Hasbi Rabbi Jalallah Ma fi qalbi Khairallah Nur Muhammad Sayyana ilaha illallah Apni behen se bole Umar Ye to bata kya karti thi mere aane se pehle chupke padhti thi behan ne jab Quran padha hamare school ko pehle santosh hai marta jo idhar dekhiye जो है टीचर्स को ऑन द ईव ऑफ टीचर्स डे के लिए उसके फेलिसिटेशन करना है। हमारा क्लब एक बेस्ड इंटरनेशनल क्लब है, सो हम आज हम हिंदू लेडीज जो भी है हमारे क्लब मेंबर्स रक्षाबंधन के लिए ये उर्दू स्कूल ही चुने हम। हमको इस टाइप का माहौल होना था ताकि बच्चे हमारे फ्यूचर है, हमारे देश के फ्यूचर है बच्चे, तो बच्चे के माइंड में हमें वो पॉजिटिव थॉट्स डालना है ताकि आजकल हम देख रहे लड़ाई झगड़ा बहुत सब, तो बच्चे आगे अब जो माहौल है वो आगे नहीं रहना, एक शांति पीसफुल वेदर लेके जाना बोल के। सो बस थैंक यू एवरीवन। मैडम ये हमारी तरफ से तुलसी प्लांट है मत, और ये जो बैग नो इनदर प्लास्टिक बैग ना यूज मड़ी दो सो दैट न्यू नो मुंद अद प्लास्टिक अवेयरनेस सलग अद बिट नी हिंदू नो मार्को बोल अंत हेळे अद इदु माडी आप नई प्लांट नई कर बिजनेस का उस हिसाब से ये स्कूल में हम तो से नहीं नहीं मैं उससे बहुत से फायदे हैं। हां हां न्यू वन सो पूजा मंदिर में मारते पर एक्चुअली द साइंटिफिक रीजन है इले हां नम बैनर पर बैठे Thank you.
ಬಹಳ ಅತ್ಯುತ್ತಮವಾಗಿ ಹಾಗೂ ಅಚ್ಚುಕಟ್ಟುವಾಗಿ ಇಂಥ ಒಂದು ಕಾರ್ಯಕ್ರಮ ಇಲಾಖೆಯಿಂದ ನೋಡುವಂಥ ಒಂದು ಸನ್ನಿವೇಶ ಆಗಲಿ ಅಥವಾ ಏನಾದರೂ ಬೇರೆ ಒಂದು ಫೀಲ್ಡ್ನಲ್ಲಿ ನೋಡುವಂಥ ಸನ್ನಿವೇಶ ಪ್ರೈವೇಟ್ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಮಾತ್ರ ನೋಡೋಕೆ ಸಿಗ್ತಿದೆ. ಆದರೆ ಏನದೆ ಇದು ಗೌರ್ಮೆಂಟ್ ಶಾಲೆಯನ್ನು ಇಲ್ಲಿ ನಡೀತಾ ಇರೋದು, ಸ್ವಚ್ಛತೆ ಆಗಲಿ, ಶಿಕ್ಷಣದ ಒಂದು ಗುಣಮಟ್ಟ ಆಗಲಿ, ಇನ್ನೂ ಹಲವಾರು ನಮ್ಮ ಸರ್ಕಾರಿ ಯೋಜನೆ ಅತ್ಯುತ್ತಮವಾದಂಥ ಒಂದು ರೀತಿಯಲ್ಲಿ ಇಲ್ಲಿ ಅಳವಡಿಸಿ ಅದಕ್ಕೆ ಯಶಸ್ಸು ಸಿಗಲು ಇಲ್ಲಿ ಎಲ್ಲ ಮುಖ್ಯ ಗುರುಗಳು ಹಾಗೂ ಸಶಿಕ್ಷಕರ ಒಂದು ಪಾತ್ರ ಬಹಳ ಮುಖ್ಯವಾಗಿ ಇಲ್ಲಿ ಒಂದು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಇಂಥ ಒಂದು ಶಾಲೆ ಬಗ್ಗೆ ಸಂತೋಷವತ್ತೆ ಅತಿ ಸಂತೋಷ ಆಗ್ತಾ ಇದೆ. ತಮ್ಮಂಥ ದೃಷ್ಟಿಯಲ್ಲಿನೂ, ತಮ್ಮಂಥ ಒಂದು ಸಂಘ ಸಂಸ್ಥೆಯವರ ದೃಷ್ಟಿಯಲ್ಲಿನೂ ಈ ಶಾಲೆ ಒಂದು ಚಿತ್ರ ತಮ್ಮ ಮುಂದೆ ಬಂದಿದೆ. ಇದು ಬಹಳ ಒಂದು ಈ ಏರಿಯಾ ಒಂದು ಸಿ ಆರ್ ಪಿ ಆಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ವಿಶೇಷವಾಗಿ ಇಷ್ಟು ಸಿಟಿಯಲ್ಲಿ ದೂರ ಇದ್ರು ಇಂಥ ಒಂದು ನಿಜವಾಗಿ ಈ ಸಂಸ್ಥೆಯವರು ಒಂದು ಸರ್ಚ್ ಮಾಡಿ ಏನದೆ ಆ ಶಾಲೆಗೆ ಪ್ರೋತ್ಸಾಹ ಆಗಲಿ ಅಥವಾ ಏನದ ಒಂದು ಹುಮ್ಮಸ್ಸಾಗಲಿ ಅಥವಾ ಅವರಿಗೆ ಧೈರ್ಯ ತುಂಬುವಂಥ ಒಂದು ಕಾರ್ಯ ಮಾಡ್ತಾ ಇದ್ರಿ. ಆ ಒಂದು ದಿಶೆಯಲ್ಲಿ ಪ್ರಪ್ರಥಮವಾಗಿ ನಮ್ಮ ಶಾಲೆ ಎಲ್ಲ ಶಿಕ್ಷಕರು ಹಾಗೂ ಮುಖ್ಯ ಉಪಾಧ್ಯಾಯರವರ ಮಕ್ಕಳ ಪರವಾಗಿ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಈಗ ಕಾರ್ಯಕ್ರಮಕ್ಕಿಂತ ಮುಂಚೆ ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಬೇಕಾಗಿದ್ದರೆ ಪರಮಾತ್ಮ ಅಲ್ಲನ ಒಂದು ಶ್ರವಣೆ ಮಾಡುತ್ತಾ ಅಥವಾ ಏನದೆ ಅವರ ಒಂದು ಆಶೀರ್ವಾದದಿಂದ ಒಂದು ಯಾವುದೇ ಕಾರ್ಯ ಮಾಡಿದರೆ ಅದರಲ್ಲಿ ಯಶಸ್ವಿ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಒಂದು ಹಿರಿಯರು ಹಾಗೂ ಒಂದು ಸಂಪ್ರದಾಯ ನಮ್ಮ ಒಂದು ಭಾರತೀಯ ಪರಿಚಯವ್ರದ್ದು. ಆ ಒಂದು ರೀತಿಯಲ್ಲಿ ಪ್ರಪ್ರಥಮವಾಗಿ ಈ ಶಾಲೆ ಮಕ್ಕಳಿಂದ ಹಮ್ಮಿಕೊಳ್ಳಿ ನಾ ಪಡ